ಆನೇಕಲ್ ತಾಲೂಕಿನ ಚಂದಾಪುರದ ಕೀರ್ತನ ಹೋಟೆಲ್ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆನೇಕಲ್ ತಾಲೂಕು ಶಾಖೆ ವತಿಯಿಂದ ಛತ್ರಪತಿ ಶ್ರೀ ಸಾಹು ಮಹಾರಾಜ್ ಅವರ 146ನೇ ಜನ್ಮ ದಿನಾಚರಣೆ ಮತ್ತು ಆನೇಕಲ್ ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಆರ್ ಮೋಹನ್ ರಾಜ್ ಅವರು ವಹಿಸಿದ್ದರು. ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಆನೇಕಲ್ಲು ಶಾಖೆಯ ವತಿಯಿಂದ ಇವತ್ತು ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜ್ರವರ 146ನೆಯ ಜಯಂತಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರು ಜನರ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಈ ಕರೋನಾ ಇಂದ ಕಳೆದ ಮಾರ್ಚ್ನಿಂದ ನಾವು ಒಂದಷ್ಟು ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಿಲ್ಲಿಸಿದ್ವಿ. ಯಾಕಂದರೆ ಈಗ ಗೊತ್ತಾಗಿದೆ, ಈಗಾಗಲೇ COVID-19 ಪ್ಲ್ಯಾನ್ 3 ಈಗಾಗಲೇ ಬಿಡುಗಡೆ ಆಗಿದೆ. ಹಾಗಾಗಿ ನಾವು ಸೋಷಿಯಲ್ ಡಿಸ್ಟೆನ್ಸನ್ನು ಇಟ್ಕೊಂಡು ಒಂಚೂರು ಮಾಸ್ಕ್ಗಳನ್ನು ಮತ್ತು ಸ್ಯಾನಿಟೈಸರ್ಗಳನ್ನು ಇಟ್ಕೊಂಡು ಅದರೊಟ್ಟಿಗೆ ಬದುಕಬೇಕು ಎಚ್ಚರಿಕೆಯಿಂದ ಅನ್ನೋದನ್ನು ಅರ್ಥಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೀರಿ. ಮತ್ತೆಲ್ಲ ಆನೇಕಲ್ ತಾಲೂಕಿನ ಪದಾಧಿಕಾರಿಗಳು ಬಂದಿದ್ದಾರೆ. ಮುಖ್ಯವಾಗಿ ಒಂದಷ್ಟು ತಾಲೂಕು ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಎಲ್ಲ ತಾಲೂಕು ಜಿಲ್ಲೆಗಳನ್ನು ಈಗಾಗಲೇ ಡಿಸಾಲ್ವ್ ಮಾಡಿದ್ದೀರಿ, ಹೊಸದಾಗಿ ಒಂದಷ್ಟು ತಾಲೂಕುಗಳನ್ನು ತಾಲೂಕು ಪದಾಧಿಕಾರಿಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಮತ್ತು ದಲಿತ ಸಂಘರ್ಷ ಸಂಸ್ಥೆ ಭೀಮವಾದ ಎರಡೂ ತಾಲೂಕು ಸಂಸ್ಥೆಗಳನ್ನು ಈಗಾಗಲೇ ರದ್ದುಗೊಳಿಸಿದ್ದೀರಿ. ಇವತ್ತು ಶಾಹು ಮಹಾರಾಜರವರ ಜಯಂತಿ ಆದ ನಂತರದಲ್ಲಿ ಆ ಎರಡು ತಾಲೂಕು ಸಮಿತಿಗಳನ್ನು ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ನಮ್ಮೊಟ್ಟಿಗೆ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಇವತ್ತು ಇದ್ದೀರಿ. ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಪದಾಧಿಕಾರಿಗಳ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತೀರಿ. ಹಾಗಾಗಿ ತಾವೇನು ಮಾಧ್ಯಮದವರಿದ್ದೀರಿ, ಇದಕ್ಕೆ ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೀನಿ. ಪತಿ ಶಾಹು ಮಹಾರಾಜ್ರವರು ಬಹುಶಃ ಒಂದು ತಪ್ಪು ತಿಳುವಳಿಕೆ ಇದೆ. ಅಂಬೇಡ್ಕರ್ ಸಾಹೇಬರು ಅಂತೇಳಿ ಮೀಸಲಾತಿಯನ್ನು ಕೊಟ್ಟರು ಅಂತೇಳಿ ಈ ದೇಶದ ಇತಿಹಾಸವನ್ನು ನೋಡಿದ್ರೆ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೂದ್ರರು ಮತ್ತು ಅತಿಶೂದ್ರ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಟ್ಟಿತ್ತು ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಅವರು. 1902 ಜುಲೈ 26ನೇ ತಾರೀಕು ಒಬ್ಬ ಹಿಂದುಳಿದ ಕುಣಬಿ ಸಮುದಾಯಕ್ಕೆ ಸೇರಿದಂಥ ಛತ್ರಪತಿ ಶಾಹು ಮಹಾರಾಜರವರು ತನ್ನ ಸಂಸ್ಥಾನದಲ್ಲಿ 50% ಮೀಸಲಾತಿಯನ್ನು ಜಾರಿಗೆ ತಂದರು. ಅದರ ಆಧಾರದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದಲ್ಲಿ 1921ರಲ್ಲಿ 75% ಮೀಸಲಾತಿಯನ್ನು ತಂದರು. ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಆ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು ಇಂದಿನ ಅನೇಕ ರಾಜರುಗಳು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಛತ್ರಪತಿ ಶಾಹು ಮಹಾರಾಜರವರನ್ನು ನಾವು ನೆನಲೇಬೇಕು ಅಂದರೆ ಯಾಕೆ ಅಂತಂದರೆ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರನ್ನು ಪರಿಚಯ ಮಾಡಿಕೊಟ್ಟಂಥವರು ಸನ್ಮಾನ್ಯ ಛತ್ರಪತಿ ಶಾಹು ಮಹಾರಾಜರವರು. 1920 ಮಾನಂಗಾವ್ ಸಮ್ಮೇಳನದಲ್ಲಿ ಮಹಾರಾಜರು ಅವತ್ತು ಹೇಳ್ತಾರೆ, ನನ್ನ ವ್ಯಾಪ್ತಿ ಇರೋದು ಕೊಲ್ಲಾಪುರದ ಸಂಸ್ಥಾನಕ್ಕೆ ಅಷ್ಟೇ, ಆದರೆ ಇಡೀ ದೇಶದ ಶೋಷಿತ ಸಮುದಾಯಗಳ ಬಹುಸಂಖ್ಯಾತರ ವಿಮೋಚನೆ ಆಗಬೇಕಂದ್ರೆ ಅದಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು, ಹಾಗಾಗಿ ನೀವೆಲ್ಲರೂ ಇನ್ನು ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ನೀವು ಕೆಲಸ ಮಾಡಿರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1920ರಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಆ ಕೀರ್ತಿ ಸನ್ಮಾನ್ಯ ಛತ್ರಪತಿ ರಾಜರ್ಷಿ ಛತ್ರಪತಿ ಶಾಹು ಮಹಾರಾಜರವರಿಗೆ ಸೇರಬೇಕು. ಹಾಗಾಗಿ ಈ ಒಂದು ಪರಂಪರೆ ಇದೆ, ಶಿಕ್ಷಣ, ಮೀಸಲಾತಿ ಮತ್ತು ರಕ್ಷಣೆಯನ್ನು ಕೊಟ್ಟಂಥ ಇವರನ್ನು ನೆನೆತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಅವರನ್ನು ನೆನೆಯೋದ್ರ ಜೊತೆಗೆ ಈ ಅಸಮಾನತೆಯ ಸಮಾಜವನ್ನು ತೊಡೆದು ಹಾಕಬೇಕು ಅಂತೇಳಿ ಈ ಚಳವಳಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಸಮಾರಂಭವನ್ನು ಈ ಒಂದು ಸಭೆಯನ್ನು ಅದಕ್ಕೊಂದು ರಾಮ ಜನ್ಮ ಭೂಮಿಯ ಬಗ್ಗೆ
ಸೆಕ್ಯುಲರ್ ಅಂತಕಂತದನ್ನ ಇವತ್ತು ಅಲ್ಲಗೆಳೆದಿದ್ದಾರೆ ಒಂದು ಬಹುಮುಖ್ಯವಾಗಿ ಏನು ಈ ದೇಶದ ಸಂವಿಧಾನ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕತಕ್ಕಂತ ಅವಕಾಶ ಇದೆ ಅದು ದಲಿತರಾಗಿರಬಹುದು ಮುಸ್ಲಿಮರಾಗಿರಬಹುದು ಕ್ರೈಸ್ತರಾಗಿರಬಹುದು ಹಿಂದೂಗಳಾಗಿರಬಹುದು ಪಾರ್ಸಿಗಳಾಗಿರಬಹುದು ಧರ್ಮನ ಬೇರೆ ರಾಜಕಾರಣನೇ ಬೇರೆ ಅದಕ್ಕೆ ಮಾರ್ಕ್ಸ್ ಏನು ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಧರ್ಮ ಅನ್ನೋದು ಒಂದು ಅಫೀಮ್ ಇದ್ದಂಗೆ ಅದು ಮೋಸ್ಟ್ ಡೇಂಜರ್ ಅಂತ ಹೇಳ್ತಾರೆ ಧರ್ಮ ಮತ್ತು ರಾಜಕಾರಣ ಯಾವತ್ತೂ ಒಂದಾಗಬಾರದು ಬಾಬಾಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ ಧರ್ಮಕ್ಕೋಸ್ಕರ ಮನುಷ್ಯ ಇರಬಾರದು ಮನುಷ್ಯನಿಗೋಸ್ಕರ ಧರ್ಮ ಇರಬೇಕು ಇವತ್ತು ಅದು ಉಲ್ಟಾ ಆಗೋಬಿಟ್ಟಿದೆ ಇವತ್ತು ಧರ್ಮವನ್ನು ರಾಜಕಾರಣ ಮಾಡ್ತಾ ಇದೆ ಇವತ್ತು ರಾಮ ಜನ್ಮಭೂಮಿ ಇಶ್ಯೂ ಇದೆಯಲ್ಲ ಅದು ರಾಜಕೀಯದ ಇಶ್ಯೂ ಆಗೋಗ್ಬಿಟ್ಟಿದೆ ರಾಮನನ್ನು ಒಂದು ರಾಜಕೀಯದ ಇಶ್ಯೂ ಆಗಿ ಇಟ್ಕೊಂಡು ಇವತ್ತು ಹೊರಟಿದ್ದಾರೆ ಅದು ಈ ದೇಶದ ಜಾತ್ಯತೀತ ತತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಅಪಾಯದ ಎಚ್ಚರಿಕೆ ಇವು ಯಾಕಂದರೆ ಈ ದೇಶದಲ್ಲಿ ಎಲ್ಲ ಸಮುದಾಯದವರು ಇರೋದ್ರಿಂದ ಎಲ್ಲ ಧರ್ಮ ಜಾತಿಗಳವರು ಇರೋದ್ರಿಂದ ಎಲ್ಲರನ್ನೂ ನೀವು ಸರಿಸಮಾನವಾಗಿ ತೆಗೆದುಕೊಂಡು ಹೋಗಬೇಕೇ ಹೊರತು ಇದು ಯಾವುದೋ ಒಂದು ಪಕ್ಷದ ಅಜೆಂಡಾ ಆಗಬಾರ್ದು ಯಾರದೋ ಒಬ್ಬರ ಮತ್ತು ಇದನ್ನು ಇಟ್ಕೊಂಡು ರಾಜಕಾರಣ ಮಾಡಬಾರ್ದು ಹಾಗಾಗಿ ಮುಂದಿನ ದಿನಗಳು ಇದು ಬಹುದೊಡ್ಡ ಗಂಡಾಂತರವನ್ನು ಎಚ್ಚರಿಕೆ ಗಂಟೆಯನ್ನು ಇದು ಬರೆಸ್ತಾರೆ ಮತ್ತು ತುಂಬ ಎಚ್ಚರಿಕೆಯಿಂದ ಈ ದೇಶವನ್ನು ಮುನ್ನಡೆಸ್ತಕ್ಕಂಥವ್ರು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿದೆ ಯಾಕಂದರೆ ನಮಗೆ ಇವತ್ತೂ ನನಗೆ ಆತಂಕ ಆಗೋದು ಏನು ಅಂದರೆ ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯನ್ನು ಹೊಡೆದ್ರು ಯಾಕೆ ಡಿಸೆಂಬರ್ 6ನೇ ಹೊಡೆದ್ರು 1992ರಲ್ಲಿ ಆವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಡೆತ್ ಆದಂಥ ದಿವಸ ಇವತ್ತು ಡಿಸೆಂಬರ್ 6ನ್ನು ವಿಜಯೋತ್ಸವ ಅಂತ ಆಚರಣೆ ಮಾಡ್ತಾರೆ ಅದು ಒಂದು ರೀತಿಯಾಗಿ ಒಂದು ಮುಸಲ್ಮಾನರು ಬ್ಲ್ಯಾಕ್ ಡೇ ಅಂತ ಆಚರಣೆ ಮಾಡ್ತಾರೆ ಮತ್ತೊಂದು ಕಡೆ ಶೋಷಿತ ಸಮುದಾಯಗಳು ನೋವಿನ ದಿನ ಅಂತ ಆಚರಣೆ ಮಾಡ್ತಾರೆ ಅದಕ್ಕೆ ಕೆಲವೇ ಕೆಲವರು ನಾವು ತುಂಬ ಶ್ರೇಷ್ಠರು ನಾವು ಎಲ್ರಿಗಿಂತ ಮುಂದುವರೆದಿರ್ತಕ್ಕಂಥವ್ರು ಅಂತ ಹೇಳ್ಕೊಳ್ಳೋಂಥ ಕೆಲವರು ಅದನ್ನು ವಿಜಯೋತ್ಸವ ಅಂತ ಆಚರಣೆ ಮಾಡ್ತಾರೆ ಹಾಗಾಗಿ ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮೀನ್ ವೇಲ್ ಇವತ್ತೇನಿದೆಯಲ್ಲ 2600 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಸಿದ್ಧಾರ್ಥ ಗೌತಮ ಬುದ್ಧ ಆದ ನಂತರದಲ್ಲಿ ಜ್ಞಾನೋದಯ ಆಗ್ತದೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದ ನಂತರದಲ್ಲಿ 60 ದಿವಸಗಳ ನಂತರದಲ್ಲಿ ಫಸ್ಟ್ ಟೈಮು ಧಮ್ಮವನ್ನು ಟೀಚ್ ಮಾಡಿತ್ತು ಅಂದರೆ ಧಮ್ಮ ಅಂದರೆ ಧಮ್ಮ ಪವತ್ತನ್ ದಿನ್ ಅಂತಾರೆ ಇವತ್ತು ಪಾಳಿ ಭಾಷೆಯಲ್ಲಿ ಅಂದರೆ ಧರ್ಮವನ್ನು ಪಬ್ಲಿಕ್ಕಾಗಿ ಸ್ಪೀಚ್ ಮಾಡಿದಂಥ ದಿವಸ ಇದನ್ನೇ ಯಾಕೆ ಇವತ್ತನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ ಇನ್ನು 100 ವರ್ಷನೋ 200 ವರ್ಷನೋ 1000 ವರ್ಷ ಆದಮೇಲೆ ಈ ದೇಶದಲ್ಲೂ ಉಳಿಯೋದು ಎರಡಕ್ಕೆ ಅಂತ ಒಂದು ಬುದ್ಧಿಸಮ್ ಬುದ್ಧನ ವಿಚಾರಗಳಿಗೆ ಮತ್ತು ಬ್ರಾಹ್ಮಣವಾದಕ್ಕೆ ಸಂಘರ್ಷ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ ಹಾಗಾಗಿ ಇದು ಅಸಮಾನತೆಯ ಸಮಾಜದ ವಿರುದ್ಧ ಸಮಾನತೆಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಹಾಗಾಗಿ ಇಂಥ ದಿನಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಜನ ಯೋಚನೆ ಮಾಡಬೇಕು ಬೇರೆ ದಿವಸಗಳು ಆಯ್ಕೆ ಮಾಡ್ಕೊಳ್ಬೋದಾಗಿತ್ತು ಡಿಸೆಂಬರ್ 6ಕ್ಕೆ ಬದಲಾಗಿ ಬೇರೆ ದಿವಸ ಮಾಡ್ಬೋದಾಗಿತ್ತು ಆಗಸ್ಟ್ 5ಕ್ಕೆ ಬದಲಾಗಿ ಬೇರೆ ದಿವಸ ಮಾಡ್ಬೋದಾಗಿತ್ತು ಯಾಕೆ ಕೌಂಟ್ರು ಮಾಡ್ತಾ ಇದ್ದಾರೆ ಅಂತ ವಾಜಪೇಯಿಯವರಿದ್ದವಾಗ ಬುದ್ಧ ಜಯಂತಿನ ನ್ಯೂಕ್ಲಿಯರ್ ಬಾಂಬನ್ನು ಸಿಡಿಸೋದ್ರ ಮುಖಾಂತರ ಏಷ್ಯಾದಲ್ಲಿ ಬುದ್ಧ ಸ್ಮೈಲಿಂಗ್ ಅಂತ ಮಾಡಿದ್ರು ಬುದ್ಧ ಶಾಂತಿಯನ್ನು ಕೋರಿತ್ತು ಕರುಣೆಯನ್ನು ಕೋರಿತ್ತು ಇವರು ಆವತ್ತು ನ್ಯೂಕ್ಲಿಯರ್ ಬಾಂಬನ್ನು ಅಂದರೆ ಬಲಪಂಥೀಯವಾದ ಇದೆಯಲ್ಲ ಅದು ಹಿಂಸೆಯ ಪ್ರತೀಕವಾದಂಥದ್ದು ಇತಿಹಾಸವನ್ನು ನಾವು ಒಂದು ಸಾರಿ ನೋಡಿದ್ರೆ ಯಾವತ್ತೂ ಅದು ಹಿಂಸೆಯ ಮೇಲೆ ನಂಬಿಕೆ ಇರ್ತಕ್ಕಂಥದ್ದು ಭಗವಾನ್ ಬುದ್ಧರು ಯಾವತ್ತೂ ಹಿಂಸೆಯನ್ನು ವಿರೋಧಿಸ್ತಂಥವನು ಕರುಣೆ ಪ್ರೀತಿಯ ಸಮಾನತೆಯ ಮೇಲೆ ಬದುಕಬೇಕು ಅಂಥ ಸಮಾಜ ಬೇಕು ಅಂತ ಯಾರನ್ನೋ ವಿರೋಧಿಸಿ ಏನೋ ಮಾಡ್ತಕ್ಕಂಥದ್ದು ಆಗಬಾರ್ದು ಅನ್ನೋದು ನಮ್ಮ ಆಶಯಗಳು ಒಟ್ಟು ಈ ಆಶಯ ಜನವರಿ 26 ಅಷ್ಟು